ಎಲ್ರಿಗೂ ನಮಸ್ಕಾರ. ಇಂದಿನ ದಿನದಲ್ಲಿ ಮನುಷ್ಯನಿಗೆ ನಿದ್ದೆ ಇಂದ ಆಗ್ತಕ್ಕಂತ ತೊಂದರೆಗಳು ನಮಗೆಲ್ಲಾನು ಗೊತ್ತೇ ಇದೆ, ನಿದ್ದೆ ಕೊರತೆಯಿಂದ. ಸೊ ನಿದ್ದೆ ಮಾಡೋದು ಎಷ್ಟು ಇಂಪಾರ್ಟೆಂಟ್, ಅದ್ರ ಮಹತ್ವ ಏನು, ಎಷ್ಟೊತ್ತು ನಿದ್ದೆ ಮಾಡಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಸ್ಲೀಪ್ ಸೈಕಲ್ ನಲ್ಲಿ ಎರಡು ಸ್ಟೇಜಸ್ ಇದೆ. ಒಂದು REM, ರಾಪಿಡ್ ಐ ಮೂವ್ಮೆಂಟ್ ಸ್ಟೇಜ್, ಅಥವಾ ಡೀಪ್ ಸ್ಲೀಪ್ ಅಂತಾನು ಕರಿತೀವಿ. ಈ ಸ್ಟೇಜ್ ನಮ್ಗೆ ತುಂಬಾನೇ ಇಂಪಾರ್ಟೆಂಟ್. ಇದು ಯೂಶುವಲಿ ಅರ್ಲಿ ನೈಟ್ಸ್ ಅಲ್ಲಿ ಸ್ಟಾರ್ಟ್ ಆಗುತ್ತೆ. ಇದರಿಂದ ನಮ್ ಬಾಡಿ ಕಂಪ್ಲೀಟ್ ಆಗಿ ರೀಸ್ಟೋರ್ ಆಗುತ್ತೆ, ಮಸಲ್ ಮತ್ತೆ ಬೋನ್ಸ್ ಸ್ಟ್ರಾಂಗ್ ಆಗಿ ಬಿಲ್ಡ್ ಆಗಕ್ಕೆ ಹೆಲ್ಪ್ ಆಗುತ್ತೆ, ಇಮ್ಯುನಿಟಿ ಸ್ಟ್ರಾಂಗ್ ಆಗುತ್ತೆ, ಜೊತೆಗೆ ನಮ್ಮ ಜ್ಞಾಪಕ ಶಕ್ತಿ ಕೂಡ ವೃದ್ಧಿ ಆಗ್ಲಿಕ್ಕೆ ಈ REM ಸ್ಲೀಪ್ ನಮಗೆ ತುಂಬಾನೇ ಇಂಪಾರ್ಟೆಂಟ್. ಇದು ಯೂಶುವಲಿ ಒಂದು ಸೈಕಲ್ 45 ಮಿನಿಟ್ಸ್ ವರೆಗೂ ಇರುತ್ತೆ. ಮಿನಿಮಮ್ 2 ಸೈಕಲ್ಸ್ ಆಫ್ REM ಸ್ಲೀಪ್ ಪ್ರತಿಯೊಬ್ಬ ಆರೋಗ್ಯವಂತ ವ್ಯಕ್ತಿಗೆ ಅವಶ್ಯಕವಾಗಿ ಬೇಕು. Stage 2 ಈಸ್ NREM ಸ್ಲೀಪ್, ಅಂದ್ರೆ ನಾನ್ ರಾಪಿಡ್ ಐ ಮೂವ್ಮೆಂಟ್ ಸ್ಲೀಪ್ ಅಥವಾ ಸ್ಟೇಜ್ ಅಂತ ಕರಿತೀವಿ. ಇದನ್ನ ಲೈಟ್ ಸ್ಲೀಪ್ ಅಂತಾನು ಹೇಳ್ತಾರೆ. ಈ ಸ್ಲೀಪ್ ಯೂಶುವಲಿ REM ಸ್ಲೀಪ್ ಆದ್ಮೇಲೆ ಶುರು ಆಗುತ್ತೆ. ಇದನ್ನ ಲೈಟರ್ ಸ್ಲೀಪ್ ಅಂತ ಕರಿತೀವಿ. ಈ ಟೈಮ್ ಅಲ್ಲಿ ನಮ್ದು ಮಸಲ್ಸ್ ಕಂಪ್ಲೀಟ್ ಆಗಿ ರಿಲ್ಯಾಕ್ಸ್ ಆಗೋದ್ರಿಂದ ಹಾರ್ಟ್ ಬೀಟ್ ಮತ್ತೆ ಬ್ರೀದಿಂಗ್ ಎರಡನ್ನು ಸ್ಲೋ ಡೌನ್ ಆಗುತ್ತೆ. ಯೂಶುವಲಿ NREM ಸ್ಲೀಪ್ ಮಿನಿಮಮ್ ನಮ್ಗೆ 4 to 5 hours ಈಸ್ ನೀಡೆಡ್ ತುಂಬಾ ಆರೋಗ್ಯವಾಗಿರ್ಲಿಕ್ಕೆ. ಸೊ ಟೋಟಲ್ ಆಗಿ ಕನ್ಸಿಸ್ಟೆಂಟ್ ಆಗಿ ಒಂದು ದಿನಕ್ಕೆ ರಾತ್ರಿ 6 to 7 hours ಕಂಟಿನ್ಯೂಸ್ ಮಲಗೋದ್ರಿಂದ ನಮ್ಗೆ NREM ಮತ್ತೆ REM ನ ಕಂಪ್ಲೀಟ್ ಬೆನಿಫಿಟ್ ಸಿಗೋದ್ರಿಂದ ನಾವು ಮೆಂಟಲಿ ಹೆಲ್ದಿ ಆಗಿರೋಕೆ ತುಂಬಾನೇ ಹೆಲ್ಪ್ ಆಗುತ್ತೆ. ಕಂಪ್ಲೀಟ್ 7 hours ಆಫ್ ಸ್ಲೀಪ್ ನಮ್ಗೆ ಸಿಗ್ಬೇಕಂದ್ರೆ ಕೆಲವು ಟಿಪ್ಸ್ ನ ನಾವು ಫಾಲೋ ಮಾಡಬೇಕು. ಮೊದಲನೇದಾಗಿ ಡೇ ಟೈಮ್ ಮಲಗೋದನ್ನ ಬಿಡಬೇಕು. ಎರಡನೇದು ನಾವು ಒಂದು ಕನ್ಸಿಸ್ಟೆಂಟ್ ಟೈಮ್ ಅನ್ನ ಫಾಲೋ ಮಾಡಬೇಕು. 10:30 to 5:30 ಅಥವಾ 9:30 to 4:30 ಡೈಲಿ ಅದೇ ಟೈಮಿಗೆ ರೆಗ್ಯುಲರ್ ಆಗಿ ಮಲ್ಕೋಬೇಕು. ರಿಲ್ಯಾಕ್ಸಿಂಗ್ ಎನ್ವಿರಾನ್ಮೆಂಟ್ ಕ್ರಿಯೇಟ್ ಮಾಡೋದಕ್ಕೋಸ್ಕರ ನೋವನ್ನ ಡಾರ್ಕ್ ಆಗಿ ಕೂಲ್ ಆಗಿ ಮಲಗುವ ಕೊಣೆಯನ್ನ ಇಟ್ಕೋಬೇಕು. ನೈಟ್ ಮಲಗುವಾಗ ಬೆಡ್ ಟೈಮ್ ಅಲ್ಲಿ ಗ್ಯಾಜೆಟ್ಸ್, ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ ಅನ್ನ ಅವಾಯ್ಡ್ ಮಾಡಿ. ಕಾಫಿ ಟೀನ ಈವ್ನಿಂಗ್ 7 o'clock ಮೇಲೆ ಅವಾಯ್ಡ್ ಮಾಡಿ. ಹೋಲ್ ಡೇ ಫಿಸಿಕಲಿ ಆಕ್ಟಿವ್ ಆಗಿರಿ, ಪಾಸಿಟಿವ್ ಮೈಂಡ್ ಸೆಟ್ ಅನ್ನ ಇಟ್ಕೊಳ್ಳಿ, ಆದಷ್ಟು ಮೈಂಡ್ ಮೇಲೆ ಸ್ಟ್ರೆಸ್ ಅನ್ನ ಕಡಿಮೆ ಮಾಡಿ, ಎಲ್ಲ ಟಿಪ್ಸ್ ಅನ್ನ ಫಾಲೋ ಮಾಡಿ, ಚೆನ್ನಾಗಿ ನಿದ್ದೆ ಮಾಡಿ, ಆರೋಗ್ಯನ ಚೆನ್ನಾಗಿಟ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.